ಪ್ರಿಯರೇ, ಇವತ್ತು ನಾನು ಮಾತನಾಡುವಂಥ ಸಂದೇಶದ ಒಂದು ಹೆಸರು ಅವಮಾನಕ್ಕೆ ಬದಲಾಗಿ ಆಶೀರ್ವಾದ. ಹೌದು ಪ್ರಿಯರೇ, ಅನೇಕ ನೀವು ನೋಡ್ತಾ ಇರೋರು ಅನೇಕ ಅವಮಾನಗಳಲ್ಲಿ ನೀವು ಹೋಗಿದ್ದೀರಾ, ಅನೇಕ ನಿಮ್ಮ ನಿಂದನೆ ಮಾಡಿದ್ದಾರೆ, ಕೈ ಬಿಟ್ಟು ಮಾಡಿ ತೋರಿಸಿದ್ದಾರೆ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ದೇವರ ಸ್ಥಾನದಿಂದ ತೆಗೆದು ಎತ್ತಿ ನಿಮ್ಮನ್ನು ಎಲ್ಲರ ಮುಂದೆ ತಲೆಯಾಗಿ ನಿಲ್ಲಿಸುವಂಥ ಗಳಿಗೆ ಬಂದಿದೆ, ಸಿದ್ಧರಾಗಿರ್ರಿ. ಮತ್ತು ನಿಮ್ಮ ಸ್ವಂತದವರು ನಿಮ್ಮನ್ನು ನೋಡಿ ನಗುವುದು ಹೀಯಾಳಿಸುವುದು ಆಗಿದ್ದರೆ ಯಾಕೆ ಮಾಡ್ತಾರೆ ಹೇಳಿ? ಹೇ ಸ್ವಾಮಿನ ಹಿಂಬಾಲಿಸ್ಬಿಟ್ಟೆ, ಹೇ ಸ್ವಾಮಿ ತೋದ್ರೆ ಎಲ್ಲ ಬರುತ್ತಂತ ಹೋದೆ ಅಂತ ಹೇಳುವರಿದ್ದರೆ, ಮತ್ತು ನಿಮ್ಮ ಬಗ್ಗೆ ತಪ್ಪಾಗಿ ಸುಳ್ಳಾಗಿ ಪ್ರಚಾರ ಮಾಡುವರಾಗಿದ್ದರೆ, ನಿನ್ನ ದೇವರು ಮಾಡಲು ಶಕ್ತನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಸಮಯ ಇದೇ ದಿನದಲ್ಲಿ ಮೊದಲುಗೊಂಡು ಸ್ವಾಮಿ ನಿಮ್ಮನ್ನು ಮೇಲಕ್ಕೆ ತರುವರಾಗಿರ್ತಾರೆ ಪ್ರಿಯರೇ. ಆತನು ತೆರೆಯುವಂಥ ಬಾಗಿಲು ಯಾರು ಮುಚ್ಚಕ್ಕೆ ಸಾಧ್ಯ ಇಲ್ಲ, ಆತನು ಮುಚ್ಚುವಂಥ ಬಾಗಿಲು ಯಾರು ತೆರೆಯಲು ಸಾಧ್ಯ ಇಲ್ಲ. ಅರ್ಥ ಏನಂದರೆ, ಆತನ ಆಶೀರ್ವಾದದ ಬಾಗಿಲು ತೆರೆಯಲ್ಪಟ್ಟರೆ ನಿಮ್ಮನ್ನು ನೋಡೋ ಕಣ್ಣುಗಳು ನೂರಾರು ಇರುತ್ತೆ. ಇವತ್ತು ಯಾರು ನಿಮ್ಮನ್ನು ನಿಂದನೆಗೆ ಇದು ಮಾಡಿದ್ದಾರೆ, ಅವಮಾನಕ್ಕೆ ಗುರಿ ಮಾಡಿದ್ದಾರೆ, ಅವರೆಲ್ಲರೂ ನಿಮ್ಮನ್ನು ಹಿಂಬಾಲಿಸಿ ಬರುವರಾಗಿರ್ತಾರೆ ಕೇಳಿ. ಮತ್ತು ನೀವು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿರ್ತೀರ. ಕರ್ತ ನಾಮಕ್ಕೆ ಸ್ತೋತ್ರ. ನಾವು ನೋಡ್ಬೋದು ಲೂಕ 1:25 ನೋಡಬೇಕಾದ್ರೆ ಓದುವ, ಅದರಲ್ಲಿ ಹೇಳುತ್ತೆ, ಕರ್ತನು ಈ ಕಾಲದಲ್ಲೇ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು. ಯಾರು? ಎಲಿಜಬೆತ್ಳು. ಎಲಿಜಬೆತ್ಳಿಗೆ ಮಕ್ಕಳಿರಲಿಲ್ಲ, ಆದರೆ ಗಂಡ ಹೆಂಡತಿ ಇಬ್ಬರು ನೀತಿವಂತರಾಗಿದ್ದರು, ದೇವರಿಗೆ ಭಯಪಡುವರಾಗಿದ್ದರು, ದೇವರಿಗೋಸ್ಕರ ಜೀವಿಸುವರಾಗಿದ್ದರು. ನಾನು ಹೇಳ ಪ್ರಿಯರೇ, ದೇವರಿಗೋಸ್ಕರ ನೀತಿವಂತರಾಗಿ ಜೀವಿಸಬೇಕಾದ ಹೋರಾಟಗಳಿರುತ್ತೆ, ಆದರೆ ಆಶೀರ್ವಾದ ನಮಗೇ. ಸ್ವಾಮಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡೋನಾಗಿರ್ತಾನೆ. ಯೆಶಾಯ 45:2-3 ನಾವು ನೋಡಬೇಕಾದ್ರೆ ಅಲ್ಲಿ ಹೇಳುತ್ತೆ, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ್ಯಾವ ಬ್ಲೆಸ್ಸಿಂಗಿಗೆ ಆಶೀರ್ವಾದಕ್ಕೆ ತಡೆಯಾಗಿದ್ದೋ ಆ ಬಾಗಿಲುಗಳು ಆ ಅಗುಲಿಗಳೆಲ್ಲ ಮುರಿದು ಇವತ್ತು ನೀವು ಆಶೀರ್ವಾದ ಒಳಗೆ ಪ್ರವೇಶ ಮಾಡೋರಾಗಿರ್ತೀರ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಆ ಸಮಯದಲ್ಲಿ ನಿಮ್ಮನ್ನು ಹೀಯಾಳಿಸಿ ಅವಮಾನಕ್ಕೆ ಗುರಿ ಮಾಡಿರ್ತಾರಲ್ಲ, ಅವರ ಮುಂದೆ ನೀವೇನು ಮಾಡ್ತೀರಿ ಗೊತ್ತಾ? Micah 7:8 ಏನು ಹೇಳ್ತೇಳಿ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ಕತ್ತಲಲ್ಲಿ ಕೂತಿದ್ದರೂ ಯಹೋವನು ನನಗೆ ಬೆಳಕಾಗಿರುವನು. ಹಾಲಲುಯ್ಯ. ಅಲ್ಲಿ ಏನು ಹೇಳುತ್ತೆ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಹೇಳುವೆನು. ಅರ್ಥ ಏನು, ಇನ್ನು ಮುಂದೆ ನೀನು ತಿಳ್ಕೊಂಡಿದ್ದೀನಿ ಬಿದ್ದೋಗಿದ್ದೀನಿ ಅಂತ ಇಲ್ಲ, ನನ್ನ ದೇವರು ನನ್ನನ್ನು ಎಬ್ಬರಿಸೋನಾಗಿರ್ತಾನೆ, ನನಗೆ ಬೆಳಕಾಗಿರ್ತಾನೆ ಅಂತ ಹೇಳ್ತಾ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ದೇವರು ಯಾರಂತ ನೀವು ಏನು ಮಾಡಬೇಕು, ಅರ್ಥ ಮಾಡ್ಕೊಳ್ಳೋರಾಗಿರಬೇಕು ಪ್ರಿಯರೇ. ಇವತ್ತು ಆ ಸಮಯವಾಗಿದೆ, ದಿನವಾಗಿದೆ, ಗಳಿಗೆ ಆಗಿದೆ. ನೋಡ್ತಾ ಇರೋ ಒಬ್ಬೊಬ್ಬರು ಆಶೀರ್ವಾದದಲ್ಲಿ ಪ್ರವೇಶ ಮಾಡುವಂಥ ಒಂದು ಕಾರ್ಯವಾಗಿದೆ. ಇಲ್ಲಿ 1:25 ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಎಲಿಜಬೆತ್ಳು ಏನು ಹೇಳ್ತಾಳೆ, ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ. ಯಾಕೆಂದರೆ ಅವಳು ಮಕ್ಕಳಾಗಿರಲಿಲ್ಲ, ಆದರೆ ಅವಳು ಗರ್ಭ ಧರಿಸಿದಾಗಿ ಮಾತನ್ನು ಹೇಳುವಳಾಗಿರ್ತಾಳೆ. ಅರ್ಥ ಏನು ಅಂದರೆ, ಬಂಜೆತನ ಏನು ತೋರಿಸುತ್ತೆ ಅಂದರೆ ಮಕ್ಕಳ ಇಲ್ಲ ಅನ್ನೋದು ತೋರಿಸುತ್ತೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇಲ್ಲದೇ ಇರಬೇಕಾದ್ರೆ ಏನೋ ತೋರಿಸುತ್ತೆ, ಆ ಬಂಜೆತನಕ್ಕೆ ಹೋಲಿಕೆಯಾಗಿದೆ. ಆದರೆ ನಮ್ಮ ದೇವರು ಆಶೀರ್ವದಿಸುವವನು, ನಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ದೇವರು ಇನ್ನೂ ಜೀವದಿಂದಿರೋ ದೇವರು. ನೀವು ಎಷ್ಟು ಅವಮಾನಕ್ಕೊಳಗಾಗಿದ್ದೀರೋ, ಎಷ್ಟು ಒಂದು ಇದರೊಳಗೆ ಹೋಗಿದ್ದೀರೋ, ಅವರು ಮುಂದೆ ನಿಮ್ಮನ್ನು ತಲೆ ಎತ್ತಿ ನಿಲ್ಲುವರು ಮಾಡ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಗಳಿಗೆ ಪ್ರಿಯರೇ, ಈ ಅವಮಾನದಿಂದ ಸ್ವಾಮಿ ನಿಮ್ಮನ್ನು ಮೇಲ್ ತರುವನಾಗಿರ್ತಾನೆ. ಎಲಿಜಬೆತ್ಳನ್ನು ಏನು ಮಾಡಿದ್ರು, ಮಕ್ಕಳು ಕೊಟ್ಟು ಅಂದರೆ ಗರ್ಭವನ್ನು ಅವಳಿಗೆ ಆಶೀರ್ವಾದ ಮಾಡಿ ಏನು ಮಾಡಿದ್ರು, ಅವಮಾನವನ್ನು ಪರಿಹರಿಸಿದರು. ಇವತ್ತು ನಮ್ಮ ಅವಮಾನ ಅರ್ಥ ನಿಮ್ಮ ಅವಮಾನಕ್ಕೆ ಬದಲಾಗಿ ಆಶೀರ್ವಾದಕ್ಕೆ ಹೋಗೋರಾಗಿರ್ತೀರಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತ ಹೇಳ್ತೀನಿ, 100ಕ್ಕೆ 100ರಷ್ಟು ಸ್ವಾಮಿ ನಿಮ್ಮನ್ನು ಆಶೀರ್ವಿಸುವವರಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಗಮನಡಿ, ಧರ್ಮೋಪದೇಶಕಾಂಡ 28:7, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡು ಹೋಗುವರು. ಯಾರು ಇವತ್ತು ಮಾತನಾಡ್ತಾ ಇದ್ದಾರೋ ಅವರ ಮುಂದೆ ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡುವರಾಗಿರ್ತಾರೆ. ಧರ್ಮೋಪದೇಶಕಾಂಡ 28:8 ಹೇಳುತ್ತೆ, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ, ನಿಮ್ಮ ಪ್ರಯತ್ನಗಳೆಲ್ಲವೂ ಸಫಲವಾಗುವಂತೆ. ಮತ್ತು ಅನೇಕ ಜನರಿಗೆ ನೀವು ಆಶೀರ್ವಾದವಾಗಿರ್ತೀರ ಪ್ರಿಯರೇ. ಮತ್ತು ನಿಮ್ಮನ್ನು ನಾನು ಶಿರವಾಗಿಟ್ಟಿರ್ತೀನಿ, ತಲೆಯಾಗಿಟ್ಟಿರ್ತೀನಿ ಬಾಲುವಾಗ ಎಲ್ಲ ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿಮ್ಮ ಅವಮಾನ
100% ಆಶೀರ್ವಾದಕ್ಕೆ ತಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಉತ್ತೇಜನಗೊಳ್ಳಿ ಪ್ರಿಯರೇ, ಎಂಕರೇಜ್ ಆಗಿ. ಇಲ್ಲಿ ಎಲಿಜಬೆತ್ತಳ ಅವಮಾನವನ್ನು ನೀಗಿಸಿದ ದೇವರು ಇವತ್ತು ನಿಮ್ಮ ಸಂಸಾರದಲ್ಲಿರುವಂಥ ಅವಮಾನವನ್ನು ನೀಗಿಸುವನಾಗಿರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಎಲಿಜಬೆತ್ತಳ ಒಂದು ಅವಮಾನವನ್ನು ನೀಗಿಸಿದ ದೇವರು, ಅಂದರೆ ಅವಳಿಗೆ ಮಗುವನ್ನು ಕೊಟ್ಟು ಇವತ್ತು ನಿಮಗೆ ಏನು ಮಾಡ್ತಾನೆ ಅಂದರೆ ಆಶೀರ್ವಾದದಿಂದ ನಿಮ್ಮನ್ನು ಏನು ಮಾಡ್ತಾನೆ, ನಿಮ್ಮ ಅವಮಾನಗಳನ್ನು, ನಿಮ್ಮ ವೈರಿಗಳ ಮುಂದೆ, ನಿಮ್ಮನ್ನು ಯಾರು ಬೆರಳ್ಮಾಳು ತೋರಿಸಿರ್ತಾರೋ ಮುಂದೆ ನಿಮ್ಮನ್ನು ತಲೆಯಾಗಿ ಎತ್ತಿ ನಿಲ್ಲಕ್ಕೆ ಸಹಾಯ ಮಾಡ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ನೋಡ್ಬೋದು ಇಲ್ಲಿ ಲೂಕ 1:25 ಏನು ಹೇಳುತ್ತೆ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ. ನಾನು ಹೇಳ ಪ್ರಿಯರೇ, ಇದೇ ಆ ಕಾಲ, ನಿಮ್ಮ ಆಶೀರ್ವಾದದ ಕಾಲ ಇವಾಗ ಬಂದಿದೆ, ಶುರು ಆಗ್ತಾ ಇದೆ. ಇವತ್ತು ನಿಮ್ಮನ್ನು ದೇವರು ಪರಾಮರಿಸಿದ್ದಾರೆ, ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹಾರ ಮಾಡಿದ್ದಾನೆ. ಕರ್ತ ನಾಮಕ್ಕೆ ಸ್ತೋತ್ರ. ಪ್ರಿಯ, ನಾನು ಹೇಳ, ಜನರು ನಿಮಗೆ ಅವಮಾನ ಮಾಡಿದ್ದಾರೆ, ಆ ಅವಮಾನ ಮಾಡಿದವರ ಇದನ್ನು ಕೇಳಿ ದೇವರು ಇವತ್ತು ನಿಮ್ಮ ಕಡೆ ನೋಡಿದ್ದಾನೆ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ. ಮತ್ತು ದೇವರು ನಿಮ್ಮನ್ನು ನೋಡಿ ನಕ್ಕಿದ್ದಾರಲ್ಲ, ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡಿ ಅವನು ನಗುವನಾಗಿರ್ತಾನೆ ಪರಲೋಕದಿಂದ. ನೋಡಿ, ನನ್ನ ಮಕ್ಕಳು ನಾನು ಯಾವ ಥರ ಆಶೀರ್ವಾದ ಮಾಡಿದ್ದೀನಿ ಅಂತ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ನಿಮ್ಮ ಬಗ್ಗೆ ತಪ್ಪಾಗಿ ಸುಳ್ಳಾಗಿ ಅಪಪ್ರಚಾರ ಮಾಡಿದ್ದಾರಲ್ಲ ನಿಮ್ಮ ಬಗ್ಗೆ, ಯಾರೇ ಆಗಿರಲಿ, ಇವತ್ತು ಸ್ವಾಮಿ ನಿಮಗೆ ಅದ್ಭುತ ಮಾಡಿ ನಿಮಗೆ ಅವಮಾನ ಮಾಡಿದವರ ಮುಂದೆ ಅವನೇನು ಮಾಡ್ತಾನೆ ಗೊತ್ತಾ, ಪ್ರಚಾರ ಮಾಡ್ತಾನೆ. ನೋಡು, ನನ್ನ ಮಗಳನ್ನು ಯಾವ ಥರ ಆಶೀರ್ವದಿಸಿದ್ದೀನಿ, ನೀನು ಅವಮಾನ ಮಾಡಿದ್ದೀಯಲ್ಲ, ಮನಸ್ಸಾಂತರ ಪಡು ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಪ್ರಿಯರೇ, ನಿಮ್ಮ ಅವಮಾನಕ್ಕೆ ಬದಲಾಗಿ ದೇವರೇ ನಿಮ್ಮ ಮಧ್ಯಸ್ಥಿಕೆ ವಹಿಸುವನು. ಅವ್ರಿಗಾರು ಮಧ್ಯಸ್ಥಿಕೆ ಇಲ್ಲ, ಅವ್ರಿಗೆ ಆಡ್ಕೊಳ್ತಾರೆ ಮಾಡ್ತಾರೆ, ಕೊನೆಗೆ ಒಂದಿನ ಜಾರಿ ಬೀಳ್ತಾರೆ, ಆದರೆ ಎತ್ತವರಿಲ್ಲ. ಆದರೆ ಮನಸ್ಸಾಂತ ಪಟ್ಟರೆ ಅವರನ್ನು ಎತ್ತವರಾಗಿರ್ತಾರೆ ಸ್ವಾಮಿ. ಆದರೆ ಇವತ್ತು ಅವರು ಮುಂದೆ ನಿಮ್ಮನ್ನು ಎತ್ತವರಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾಕೆ ಜಕರ್ಯ ಮತ್ತು ಎಲಿಜಬೆತ್ತಳು ಅಷ್ಟು ಹೋರಾಟ ಹೋಗಿದ್ದರು, ಅವನು ದೇವರನ್ನು ಬೇಡ್ಕೊಂಡ, ದೇವರತ್ತ ಕೇಳ್ಕೊಂಡ, ಆಗ ಗೇಬ್ರಿಯಲನ್ನು ಬಂದು ಅವನಿಗೆ ಈ ಶುಭ ಸಂದೇಶವನ್ನು ಸಾರದ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಶುಭ ಸಂದೇಶ ಏನು ಗೊತ್ತಾ, ದೇವರು ನಿಮ್ಮನ್ನು ಅವಮಾನದಿಂದ ಆಶೀರ್ವಾದಕ್ಕೆ ತೆಗೆದುಕೊಂಡು ಹೋಗುವಂಥ ಗಳಿಗೆ ಅದು ಈ ದಿನದಲ್ಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ನಾನು ಹೇಳ, ನಿಮ್ಮ ಅವಮಾನ ದಿನಗಳು ಮುಗಿದೋಯ್ತು, ಇನ್ನು ಏನಿದ್ದು ನಿಮ್ಮ ಆಶೀರ್ವಾದ ಎಣಿಕೆ, ಪ್ರತಿಯೊಂದು ನೀವು ಮಾಡುವಂಥ ಕಾರ್ಯಗಳು ಎಣಿಕೆ, ನಿಮ್ಮ ಕೈ ಪ್ರಯಾಸಗಳು ಆಶೀರ್ವಾದ, ದೇವರ ನಾಮದಲ್ಲಿ ಆಶೀರ್ವಾದ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ನಿಮ್ಮ ವಿರುದ್ಧ ಎದ್ದಳನ್ನು ಯಾರು, ನಿಮ್ಮ ಅವಮಾನ ದಿನಗಳು ಮುಗಿದೋದ್ವು. ಯಾರು ದೇವರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ನೀತಿವಂತಿಕೆಯಲ್ಲಿ ಬದುಕಕ್ಕೆ ಇಷ್ಟಪಡ್ತಾರೋ, ಪರಿಶುದ್ಧತೆಯನ್ನು ಕಾದುಕೊಳ್ಳೋಕ್ಕೆ ಇಷ್ಟಪಡ್ತಾರೋ, ಅವ್ರಿಗೆ ಈ ಥರ ಎಲ್ಲ ಅವಮಾನಗಳು ಉಂಟು ಪ್ರಿಯರೇ. ಅದನ್ನು ನೀವು ಇದಾಗಿ ತೆಗೆದುಕೊಳ್ಬೇಡಿ. ಅವಮಾನ ಆಶೀರ್ವಾದಕ್ಕೆ ಏನಾಗಿದೆ, ಮಾರ್ಪಟ್ಟಾಗಿದೆ. ಪ್ರಿಯರೇ, ಯೆಶಾಯ 61:7 ಓದುವ, ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. ಎಷ್ಟಂತೆ, ಎರಡರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು, ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು, ಇವರಿಗೆ ಶಾಶ್ವತ ಸಂತೋಷವಾಗುವುದು. ಹಾಲಲೂಯ. ಹೌದು ಪ್ರಿಯರೇ, ಎಲಿಜಬೆತ್ತಳ ಆ ಒಂದು ಬಂಜೆತನ ಅವಮಾನಕ್ಕೆ, ಮತ್ತು ಅನೇಕರು ಅವಳನ್ನ ಏನು ಮಾಡಿದ್ರು ರೀ, ಅವಳನ್ನ ತಿರಸ್ಕಾರ ಮಾಡಿದರು, ನೀನು ಬಂಜೆ ಅಂತ ಹೇಳಿರ್ಬೋದು, ಆದರೆ ದೇವರು ಆ ಅವಮಾನವನ್ನು ಏನು ಮಾಡಿದ್ರು, ಅದನ್ನು ತೆಗೆದಾಕಿ ಮಗುವನ್ನು ಕೊಟ್ಟರು. ಇವತ್ತು ನೀವು ಅವಮಾನಕ್ಕೆ ಒಳಗಾದವರಲ್ಲ, ಆಶೀರ್ವಾದಕ್ಕೆ ಒಳಗಾದವನಂತ ಇವತ್ತಿಂದ ನೀವು ಅರಿಕೆ ಮಾಡಬೇಕಾದ್ರೆ, ಕರ್ತನ ಕಾರ್ಯಗಳನ್ನು ಅರಿಕೆ ಮಾಡಬೇಕಾದ್ರೆ, ಆತನ ಯಾರು ಅಂತ ನೀವು ಅರಸಿ ಆಡಬೇಕಾದ್ರೆ, ಸ್ತುತಿಸಬೇಕಾದ್ರೆ, ಖಂಡಿತ ಹೇಳ್ತೀನಿ, ಸ್ವಾಮಿ ನಿಮ್ಮನ್ನು ಮೇಲಕ್ಕೆ ತೆಗೆದುಕೊಂಡವನಾಗಿರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಸೇರಿ ಈ ವಾಹಿನಿಯನ್ನು ನೋಡಿ, ಹೌದು ಸ್ವಾಮಿ, ಅನೇಕರು ಇವತ್ತು ಯಾರು ಇದನ್ನು ನೋಡ್ತಾ ಇದ್ದಾರೆ, ಅವರೆಲ್ಲರ ಅವಮಾನಕ್ಕೆ ಒಳಗಾದವರು ಸ್ವಾಮಿ, ಅನೇಕರ ನಿಂದನೆಗಳಿಗೆ ಹೋದವರು ಸ್ವಾಮಿ, ಅವರ ಹೋರಾಟಗಳ ಕಣ್ಣೀರು ಕಷ್ಟಗಳನ್ನು ನೋಡಿ ಅನೇಕರು ಅವರನ್ನು ಅಪಮಾನ ಮಾಡಿರುವಂಥ ಒಂದು ಸಂಗತಿ. ಆದರೆ ಎಲಿಜಬೆತ್ತಳ ಜೀವಿತದಲ್ಲಿ ನೀನು ಮಾಡಿದ ಉಪಕಾರಕ್ಕಾಗಿ ಅವಳ ಅವಮಾನವನ್ನು ಪರಿಹರಿಸಿದ್ದೀಯಲ್ಲ ಸ್ವಾಮಿ, ಅದೇ ರೀತಿಯಾಗಿ ಇವತ್ತು ಈ ಮಕ್ಕಳನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಈ ಮಕ್ಕಳು ಒಬ್ಬೊಬ್ಬರು ಅವಮಾನ
ಕಣ್ಣೀರು ಎಲ್ಲವೂ ಆಶೀರ್ವಾದಕ್ಕೆ ಬದಲಾಗಿರುವುದಕ್ಕಾಗಿ ಸ್ತೋತ್ರ. ಇವರನ್ನೆಲ್ಲರನ್ನು ನಿನ್ನ ತಲೆಯಾಗಿಟ್ಟಿರುವುದಕ್ಕಾಗಿ ಸ್ತೋತ್ರ. ಬಾಲವಲ್ಲ ಸ್ವಾಮಿ, ಇವರನ್ನು ಮೇಲಕ್ಕೆ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಕೆಳಕ್ಕಲ್ಲ ಸ್ವಾಮಿ, ಅನೇಕ ಜಾತಿ ಜನಾಂಗಕ್ಕೆ ಕೊಡುವಂಥ ಕರಗಳಾಗಿ, ಆಶೀರ್ವಾದ ಮನೆಯಾಗಿ, ಅವರ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರು ಆಶೀರ್ವಾದವಾಗಿರುವ ಹಾಗೆ ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ. ಇವತ್ತು ಆ ನಂಬಿಕೆ ಅವರ ಜೀವಿತದಲ್ಲಿ ಉದ್ಭವಿಸಿರುವುದಕ್ಕಾಗಿ ಸ್ತೋತ್ರ. ಎಸ್, ನಿಮ್ಮ ಕಣ್ಣೀರು ಒರೆಸುವಂಥ ದೇವರಿ ಸಮಯದಲ್ಲಿ ನಿಮ್ಮೊಟ್ಟಿಗಿದ್ದಾನೆ ಪ್ರಿಯರೇ. ಆತ ನಿಮ್ಮ ಕಣ್ಣನ್ನು ಒರೆಸ್ತಾ ಇದ್ದಾನೆ. ನಿಮ್ಮ ಹೃದಯ ಒಡೆಯಲ್ಪಟ್ಟಿದ್ರೆ ಅವಮಾನದಿಂದ ಆ ಹೃದಯ ಇವತ್ತು ಕಟ್ಟಲ್ಪಡ್ತಾ ಇದೆ, ಸಾಂತ್ವನ ಬರ್ತಾ ಇದೆ, ಕ್ರಿಸ್ತನ ಒಂದು ದೈವಿಕ ಸಮಾಧಾನ ನಿಮ್ಮಲ್ಲಿ ಬರ್ತಾ ಇದೆ. ರಿಸೀವ್ ಮಾಡಿ ಪ್ರಿಯರ್, ರಿಸೀವ್ ಮಾಡಿ, ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ ಯೇಸುವಿನ ನಾಮದಲ್ಲಿ. ಅಪಾಯ ಹೃದಯಗಳು ಕಟ್ಟಲ್ಪಡಲಿ ಸ್ವಾಮಿ, ಕಣ್ಣೀರು ಒರೆಸಲ್ಪಡಲಿ ಸ್ವಾಮಿ. ನೀನು ಈ ಮಕ್ಕಳನ್ನು ಆಶೀರ್ವಾದ ನಿಧಿಯಾಗಿ ಇಟ್ಟಿರುವೆ, ಅದಕ್ಕಾಗಿ ಸ್ತೋತ್ರ. ಇವರೆಲ್ಲರೂ ಆಶೀರ್ವದಿಸಲ್ಪಟ್ಟವರು, ಯಾಕಂದ್ರೆ ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರು, ನೀತಿಗಾಗಿ ಜೀವಿಸುವವರು, ಪರಿಶುದ್ಧತೆಗಾಗಿ ಜೀವಿಸುವವರು, ನಿನ್ನನ್ನು ಎಂದಿಗೂ ಕೈ ಬಿಡದೆ ನೀನೊಬ್ಬನೇ ದೇವರಂತ ಹೇಳುವವರು. ಇವರನ್ನು ತಂದೆಯೇ ಅಪಮಾನದಿಂದ ಆಶೀರ್ವಾದದ ಬಾಗಿಲು ತೆರೆದು ಇವರನ್ನು ಅದರೊಳಗೆ ಪ್ರವೇಶ ಮಾಡಿರುವುದಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಸ್ವಾಮಿ, ಇವತ್ತೆಲ್ಲ ಕತ್ತಲಲ್ಲಿಟ್ಟಿರುವಂಥ ಎಲ್ಲ ಬಚ್ಚಿಟ್ಟಿರುವಂಥ ಎಲ್ಲ ನಿಧಿ ನಿಕ್ಷೇಪಗಳು ಇವರು ಕೊಡಲ್ಪಡುವುದಕ್ಕಾಗಿ ಸ್ತೋತ್ರ. ಕಬ್ಬಿಣದ ಅಗುಲಿಗಳು ಮುರಿಯಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ತಾಮ್ರದ ಕದಗಳು ಪುಡಿ ಪುಡಿಯಾಗಿ ನಾಶವಾಗಿರುವುದಕ್ಕಾಗಿ ಸ್ತೋತ್ರ. ಅರ್ಥ ಎಲ್ಲ ಎಲ್ಲೆಲ್ಲಿ ಬ್ಲಾಕ್ ಆಗಿತ್ತು, ಬಂಧನಗಳಿತ್ತು, ಎಲ್ಲ ಮುರಿದು ಬಿದ್ದಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸರಪಳಿಗಳು ಕಳಚಿ ಬಿದ್ದಿರುವುದಕ್ಕಾಗಿ ಸ್ತೋತ್ರ. ಒಂದು ದೈವಿಕ ಸಮಾಧಾನ. ಓ ಥ್ಯಾಂಕ್ ಯು ಜೀಸಸ್, ಬ್ಲೆಸ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್. ರಿಸೀವ್ ಮಾಡಿ ಯೇಸುವಿನ ಆಶೀರ್ವಾದ, ದೈವಿಕ ಸಮಾಧಾನದ ಆಶೀರ್ವಾದ ನಿಮ್ಮೊಬ್ಬರಿಗೆ ಮಾತ್ರ, ನಿಮ್ಮೊಬ್ಬರಿಗೆ ಮಾತ್ರ. ಇವತ್ತು ಯಾರು ನೋಡ್ತಾ ಇದ್ದೀರೋ ಅವರಿಗೆ ಇದು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಿಮ್ಮ ಮನೆ ಆಶೀರ್ವಾದವಾಗಿರಲಿ, ನಿಮ್ಮ ಕೆಲಸಗಳ ಆಶೀರ್ವಾದವಾಗಿರಲಿ, ನಿಮ್ಮ ಹೋಗೋಣ ಬರೋಣ ಎಲ್ಲ ಆಶೀರ್ವಾದವಾಗಿರಲಿ. ಧರ್ಮೋಪದೇಶ ಕಾಂಡ 28 ಅಧ್ಯಾಯ 1-11 ತನಕ ಇರುವ ಎಲ್ಲ ಆಶೀರ್ವಾದಗಳು ಹೆಸರು ಹೆಸರು ಹೆಸರಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಮನೆಗಳಿಗೆ ಪ್ರವೇಶ ಮಾಡಲಿ. ನಿಮ್ಮ ಕೈ ಪ್ರಯಾಸಗಳಲ್ಲಿ ಆಶೀರ್ವಾದವಾಗಿರಲಿ. ನಿಮ್ಮನ್ನು ಅಪಮಾನಗೊಳಿಸಿದವರ ಮುಂದೆ ನಿಮ್ಮನ್ನು ತಲೆ ಎತ್ತಿ ನಿಲ್ಲುವಾಗಿ ಮಾಡಿರುವ ದೇವರಿಗೆ ಸ್ತೋತ್ರ. ಯಾರು ಅಪಮಾನ ಮಾಡಿ ನಿಮಗೆ ಬಿದ್ದೋಗಿದ್ದರು ಅಂಥವ್ರು ನಿಮ್ಮ ಮೇಲಕ್ಕೆ ತರುವಂಥ ಕರವಾಗಿ ಮಾರ್ಪಡಲಿ. ಆ ಹೃದಯ, ಕ್ರಿಸ್ತನ ಹೃದಯ ನಿಮಗೆ ಕೊಡಲ್ಪಡಲಿ. ಯೇಸುವಿನ ನಾಮದಲ್ಲಿ ಮಹಿಮೆ ಘನ ಸ್ತುತಿ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೆನ್.